ಲೆಫ್ಟ್ ಹ್ಯಾಂಡರ್ಸಿಗೆ ಕಾರ್ಡು ಡಿಸೈನ್ ಆಗಿರಲ್ಲ ನೋಡಿ ನಿಮಗೆ. ಇಲ್ಲ ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ ಅವರ. ಹಾಯ್ ನಮಸ್ತೆ. ಎಡಗೈ ಅಪಘಾತಕ್ಕೆ ಕಾರಣ ಅದು ನೀವು ಟೈಟಲ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಎಡಗೈಯಿಂದ ಏನೋ ಅಪಘಾತ ಆಗಿದೆ ಅಂದರೆ ಎಡಗೈಯೇ ಅಪಘಾತಕ್ಕೆ ಕಾರಣ. ಅಂದರೆ ಏನಂದರೆ ನಮ್ಮ ಕಾನ್ಸೆಪ್ಟ್ ಏನಂದರೆ ಪ್ರಪಂಚದಲ್ಲಿ ಒಂದು 99.93% ಇರೋದು ಬರೀ ರೈಟ್ ಹ್ಯಾಂಡರ್ಸು. ಅಂದರೆ ಹುಟ್ಟದಾಗಿಂದ ರೈಟ್ ಹ್ಯಾಂಡೇ ಬಳಸಿ ರೈಟ್ ಹ್ಯಾಂಡೇ ಅವ್ರದ್ದು ಡಾಮಿನೆಂಟ್ ಹ್ಯಾಂಡ್ ಆಗಿ ಇರೋರು 93%. ಅವ್ರೇನು ಮಾಡಿದ್ದಾರೆ 93% ಅವರು ಪ್ರತಿಯೊಂದು ಅವ್ರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡಿದ್ದಾರೆ. ಲೆಫ್ಟ್ ಹ್ಯಾಂಡರ್ಸಿಗೆ ಏನು ಅನುಕೂಲ ಆಗುತ್ತೆ ಅದನ್ನು ಯಾವುದನ್ನು ಮಾಡಿಲ್ಲ. ಇವಾಗ ನೀವು ಕತ್ರಿ ಇರ್ಬೋದು, ಪೆನ್ಸಿಲ್ ಶಾರ್ಪ್ನರ್ ಇರ್ಬೋದು, ಈ ಥರದ್ದು ಹಲವಾರು ವಸ್ತುಗಳು ಹಲವಾರು ವಿಷಯಗಳು ಲೆಫ್ಟ್ ಹ್ಯಾಂಡರ್ಸಿಗೆ ಡಿಸೈನ್ ಆಗಿಲ್ಲ ಈ ಪ್ರಪಂಚದಲ್ಲಿ. ಅದರಿಂದ ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದಷ್ಟು 2500-3000 ಆಕ್ಸಿಡೆಂಟ್ಸ್ ಅವರು ಲೆಫ್ಟ್ ಹ್ಯಾಂಡರ್ಸ್ ಆಗಿರೋದಕ್ಕೆ ಆಗಿದೆ. ಅದು ರೆಕಾರ್ಡ್ ಆಗಿದೆ, ಅದು ನಿಮಗೆ ಗೂಗಲಲ್ಲಿ ಸಿಗುತ್ತೆ. ಅದ್ರ ಮೇಲೆ ಆಧಾರಿತವಾಗಿ ಈ ಸಿನಿಮಾನ ಮಾಡಿರೋದು. ಅಂದರೆ ಎಡಗೈಯೇ ಅಪಘಾತಕ್ಕೆ ಕಾರಣ, ಅವನು ಲೆಫ್ಟ್ ಹ್ಯಾಂಡರ್ ಆಗಿದ್ದಕ್ಕೆ ಆಕ್ಸಿಡೆಂಟ್ ಆಯಿತು, ಅಪಘಾತ ಆಯಿತು ಅನ್ನೋದು ಈ ಸಿನಿಮಾದ ಕತೆ. ಸರ್, ನೀವು ಎವ್ರಿ ಫಿಲಮ್ ಮಾಡ್ಕೊಂಡು ಬಂದಂಗೆ ಚಾಲೆಂಜಿಂಗ್ ಪಾತ್ರಗಳು ಮಾಡೋದಕ್ಕೆ ದಿಗಂತ ಫೇಮಸ್ಸು, ಇದರಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಪಾರ್ಟ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು, ಯಾಕೆಂದ್ರೆ ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಬಳಸಬೇಕಾಗಿತ್ತು. ಅಂದರೆ ಆ ಕ್ಯಾರೆಕ್ಟ್ರಿಗೆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ತಿಂಡಿ ತಿನ್ನೋದಾದರೂ ಸೆಟ್ಟಿಗೆ ಹೋಗಿ ಲೆಫ್ಟ್ ಹ್ಯಾಂಡಲ್ಲೇ ಮಾಡಬೇಕಾಗಿತ್ತು, ಎಲ್ಲ ಲೆಫ್ಟ್ ಹ್ಯಾಂಡ್ ಬಳಸಬೇಕಾಗಿತ್ತು. ಅಂದರೆ ಆ ಪಾತ್ರ ಈಸಿ ಆಗಲಿ ಅಂತ. ಸೊ ಈ ಥರದ್ದೆಲ್ಲ ಒಂದಷ್ಟು ಚಾಲೆಂಜಿಂಗ್ ಆಗಿತ್ತು. ಬಿಟ್ಟರೆ ಯಾ, ಅದೇ ನೀವು ಹೇಳಿದಾಗೆ ಒಂದಷ್ಟು ವಿಭಿನ್ನವಾಗಿರೋ ಪಾತ್ರಗಳು ನನಗೆ ಬರ್ತಾ ಇದೆ ಸಿನಿಮಾಗಳು, ನೋಡೋಣ. ನೀವು ಟ್ರಾವೆಲಿಂಗ್ ಎಲ್ಲ ಹೋಗಿದ್ರಿ, ಆ ಇನ್ಕಮ್ ಇದೆ, ನೀವು ಟ್ರಾವೆಲಿಂಗ್ ಬೈಕ್ ಎಲ್ಲ ಕ್ರೇಜ್ ಇದೆ, ಅವಾಗ ಪ್ರಮೋಷನ್ ಎಲ್ಲ ಮಾಡಿದ ವಿಡಿಯೋ ತುಂಬ ಹಿಟ್ ಆಗಿದೆ ಬೈಕ್ ಮೇಲೆಲ್ಲ. ಸೊ ಅದೆಲ್ಲ ಹೆಂಗೆ ಸರ್? ಹಾಂ, ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಈ ಥರ ಅಡ್ವೆಂಚರು, ಬೈಕು, ಸ್ಪೋರ್ಟ್ಸು ಎಲ್ಲ ನನಗಿಷ್ಟ. ನಾನು ಸ್ಕೂಬಾ ಡೈವಿಂಗಿಂದ ಹಿಡಿದು ನಂಚಾಕ್ಸ್ ಮಾಡ್ತೀನಿ, ನಾನು ಬ್ಯಾಕ್ ಫ್ಲಿಪ್ ಅದು ಎಲ್ಲ ಮಾಡ್ತಿದ್ದೆ, ಈಗ ಮಾಡ್ತಾ ಇಲ್ಲ. ಆಮೇಲೆ ಬೈಕು, ಸೈಕಲ್ಲು ಈ ಥರದ್ದು ಎಲ್ಲದೂ ಮಾಡ್ತೀನಿ. ಏನೋ ದೇವರು ನನಗೆ ಆ ಜೋಶ್ ಕೊಟ್ಟಿದ್ದಾನೆ, ಆ ಜೆನೆಟಿಕ್ಸ್ ಇದೆ ಬಂದಿದೆ. ಸೊ ಹಾಗಾಗಿ ಅದೆಲ್ಲ ಮಾಡ್ತೀನಿ. ಇಲ್ಲ, ಅದು ಏನಕ್ಕೆ ಅಂದರೆ ಲೆಫ್ಟ್ ಹ್ಯಾಂಡರ್ಸಿಗೆ ಕಾರ್ಡು ಡಿಸೈನ್ ಆಗಿರಲ್ಲ ನೋಡಿ. ನಿಮಗೆ ಕಾರ್ಡ್ ಈ ಕಡೆ ರೈಟ್ ಹ್ಯಾಂಡಿಂದ ಹಿಂಗೆ ತಿರುಗಿಸಿದ್ರೆ ನಿಮಗೆ ನೆಕ್ಸ್ಟ್ ಏನು ಕಾರ್ಡ್ ಇದೆ ಎಲ್ಲ ಕಾಣುತ್ತೆ, ಬಟ್ ಲೆಫ್ಟ್ ಹ್ಯಾಂಡಲ್ಲಿ ಕಾಣಲ್ಲ ಅದು. ಸೊ ಅದು ಕಾನ್ಸೆಪ್ಟು. ಅಂದರೆ ಲೆಫ್ಟ್ ಹ್ಯಾಂಡರ್ಸಿಗೆ ಸುಮಾರು ವಿಷಯಗಳು ಡಿಸೈನ್ ಆಗಿರಲ್ಲ, ಅದ್ರ ಮೇಲೆ ಅದು ಹಾಕಿತು. ಬಟ್ ಯಾ, ಇದರಲ್ಲಿ ಒಂದು ಹೆಚ್ಚ ಥ್ರಿಲ್ಲ, ಎಲ್ಲೋ ಒಂದು ಕಡೆ ಒಂದಷ್ಟು ಅನಾಹುತಗಳು, ಆಕ್ಸಿಡೆಂಟ್ಗಳು ನಿಮಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ, ಎಂಟರ್ಟೈನಿಂಗ್ ಆಗಿದೆ. ಸೊನ್ನೆ ಮೊನ್ನೆ ರಾಘು ಸರ್ ಫೇವ್ರೆಟ್ ಫ್ರೆಂಡ್, ಮುಂಚೆಯಿಂದ ತುಂಬ ಬೌಕ್ ಆಗಿದ್ರೆ, ಮ್ಯಾಮ್ ಜೊತೆ ಬಂದಿದ್ರೆ ಮಾತಾಡಲಿಲ್ಲ. ಸೊ ಏನು ಹೇಳ್ತಿದ್ರೆ ಸರ್, ಒಂದು ಧೈರ್ಯ ಹೇಳಿದೆ ರಾಘು ಸರ್? ಇಲ್ಲ, ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಒಂದು ಆ ಭಗವಂತ ಧೈರ್ಯ ಕೊಡಲಿ, ಇದನ್ನು ಜೀರ್ಣಿಸ್ಕೊಳ್ಳೋ ಅಂಥ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ.